ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಇವಳು ಬೆಳಗ್ಗೆನೆ ಬೀರ್ ಕೆದ್ಕೊಂಡು ಕೂತಿದ್ದಾಳೆ ಅಂತನಾ? ಸೊ ಇವಾಗ ಬೆಳಗ್ಗೆ ಆಗಿಲ್ಲ, ಆಲ್ರೆಡಿ 12:30 ಆಗೋಗಿದೆ. ನನ್ನ ಮಗಳನ್ನ ಕರ್ಕೊಂಡು ಬರೋದಕ್ಕೆ ನಮ್ಮನೆಯವರು ಸಹ ಹೋಗಿದ್ದಾರೆ. ನಾನೇನಪ್ಪ ಮಾಡ್ತಿದ್ದೀನಿ ಬೀರಲ್ಲಿ ಅಂದರೆ, ಕೆಲವೊಂದಿಷ್ಟು ಸೀರೆಗಳು ಜಿಗ್ಜಾಗ್ ಮಾಡೇ ಇಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸೊ ಅವನ್ನೆಲ್ಲ ತೆಗೆದುಬಿಟ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಜಿಗ್ಜಾಗ್ ಮಾಡೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ. ಒನ್ ಟೈಮ್ ಎಲ್ಲ ತೆಗೆದಿಟ್ಕೊಂಡು ಬಿಡ್ತೀನಿ, ಆನಂತರ ಡೈಲಿ ಸ್ವಲ್ಪ ಆದರೆ ಸ್ವಲ್ಪ, ಓಕೆ ಇವತ್ತೇ ಎಲ್ಲ ಆದರೆ ಇವತ್ತೇ ಎಲ್ಲನೂ ಕೂಡ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಇಷ್ಟೊಂದು ಸೀರೆಗಳು ಜಿಗ್ಜಾಗ್ ಮಾಡೋದು ಹಾಗೆ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ ಜಿಗ್ಜಾಗ್ ಮಾಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ಜಿಗ್ಜಾಗ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದಿಷ್ಟು ಪಾಲ್ಸು ಸಹ ಹಚ್ಚೋದಿದೆ. ಹಾಗೆ ಇದು ಬಂದುಬಿಟ್ಟು ನನ್ನ ತಂಗಿ ಸಾರಿ, ಅವಳು ಬ್ಲೌಸು ಅದೆಲ್ಲ ಹೊಲಿಸೋದಕ್ಕೆ ನನ್ನ ಹತ್ರನೇ ಕೊಟ್ಟಿರ್ತಾಳೆ. ನಾನು ಯಾರ್ದು ಬ್ಲೌಸ್ ಹೊಲಿಯಲ್ಲ, ಜಸ್ಟ್ ನನ್ನ ತಂಗಿದು ನಂದು. ಹಾಗೆ ಇದು ಅಮ್ಮ ಕೊಡಿಸಿದ್ದು ರೀಸೆಂಟಾಗಿ ಸಾರಿ, ಇದು ಸಹ ಅಷ್ಟೇ ನನ್ನ ತಂಗಿ ಸಾರಿ. ಸೊ ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದಳು, ಅವಳಿಗೆ ಇವಾಗ ಫಸ್ಟು ಊಟ ಅದೆಲ್ಲ ಮಾಡಿಸಿ ನಂತರ ನಾನಿಲ್ಲಿ ಜಿಗ್ಜಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಹಾಗೆ ಈ ಒಂದು ಮಿಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಹೋದ ಸಾರಿ ಹೇಳಿದೆ. ಇದು ನನ್ನ ವಿಲ್ಥೋನ್ ಮಿಷನು, ಇದನ್ನು ತೊಗೊಂಡ್ಬಿಟ್ಟು ಆಲ್ರೆಡಿ ನಾನು 8 ವರ್ಷ ಆಗಿದೆ. ತುಂಬಾ ಚೆನ್ನಾಗಿದೆ ಈ ಒಂದು ಮಿಷನು. ಇದರಲ್ಲಿ ಓರ್ಲಕ್ಕು ಜಿಗ್ಜಾಗು ಹಾಗೆ ನಾವು ಸಾದಾ ಮಿಷನಾಗೂ ಸಹ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಈ ಒಂದು ಮಿಷನ್ಗೆ 2 ಕುದುರೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಕುದುರೆನ ಯೂಸ್ ಮಾಡಿಕೊಂಡು ನಾವು ಸಾದಾ ಮಿಷನಾಗೂ ಯೂಸ್ ಮಾಡ್ಬೋದು, ಹಾಗೆ ಓರ್ಲಕ್ಕೂ ಮಾಡ್ಬೋದು. ಜಸ್ಟ್ ಇದನ್ನು ಜೀರೋಗೆ ಇಟ್ಕೊಂಡ್ಬಿಟ್ಟು ಈ ಒಂದು ಕುದುರೆನ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಅದು ಸಾದಾ ಮಿಷನಾಗಿ ವರ್ಕ್ ಆಗುತ್ತೆ. ಆನಂತರ ಇದೇ ಒಂದು ಕುದುರೆನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ 3 ನಂಬರ್ಗೆ ಇಟ್ಕೊಳ್ಬೇಕು. 3 ನಂಬರ್ಗೆ ಇಟ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡಿದ್ರೆ ಅದು ಓರ್ಲಕ್ ಆಗುತ್ತೆ. ಸೊ ಇದು ತುಂಬಾ ಹಗ್ರ ಇದೆ ಮಿಷನ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇದು ಒಂದು ಜಿಗ್ಜಾಗ್ದು ಕುದುರೆ, ಇದು ಸೀರೆ ಜಿಗ್ಜಾಗ್ಗಳು ಮಾಡ್ತಾರಲ್ವ, ಸೊ ಆ ಥರದ್ದು ಕುದುರೆ. ಎದುರುಗಡೆ ಒಂದು ರೌಂಡಲ್ಲಿ ಪೈಪಿಂಗ್ ಥರ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಜಿಗ್ಜಾಗ್ ಮಾಡಬೇಕು ಅಂದರೆ ಈ ಒಂದು ಇಲ್ಲಿ ಒಂದು ನಟ್ಟನ್ನು ಕೊಟ್ಟಿದ್ದಾರೆ, ಅದನ್ನು ಲೂಸ್ ಮಾಡಿಬಿಟ್ಟು ಇಲ್ಲಿ 3 ನಂಬರ್ಗೆ ಸೆಟ್ ಮಾಡಿಕೊಂಡು ನಂತರ ಆ ಒಂದು ನಟ್ನ ಟೈಟಾಗಿ ತಿರುಗಿಸಿದ್ರೆ ಅದು ಪರ್ಫೆಕ್ಟಾಗಿ ಕೂರುತ್ತೆ. ಇವಾಗ ಇದು ಜಿಗ್ಜಾಗ್ ಮಾಡೋದಕ್ಕೆ ಮಿಷನ್ ರೆಡಿಯಾಗಿದೆ. ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟಾಗಿ ತಿರ್ಕೊಂಡು ಬಿಡೋಣ, ಯಾಕಂದರೆ ಸ್ಟಿಚ್ ಮಾಡುವಾಗ ಕಳಚಬಾರ್ದು ಅಂತೇಳ್ಬಿಟ್ಟು. ಸೊ ಇದನ್ನು ಟೈಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ದಾರನ ಲೂಸು ಟೈಟು ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ಇದ್ರದ್ದು ಇದು ಒಂದು ಕೇಸು ಮತ್ತು ಬಾಬಿನ್ನು. ಹಾಗೆ ಕೇಸ್ ಒಳಗಡೆ ಬಾಬಿನ್ ನಾವು ಹಾಕಿರ್ತೀವಲ್ವ, ಆವಾಗ ದಾರ ತುಂಬಾ ಸರಾಗವಾಗಿ ಬರಬೇಕು. ನೋಡಿ ಈ ರೀತಿ ದಾರನ ಜಗ್ಗದಾಗ ಈಸಿಲಿ ಅದು ಪಾಸ್ ಆಗಬೇಕು, ಆವಾಗ ಅದು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಅರ್ಥ. ನಿಮಗೆ ಲೂಸು ಟೈಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಕ್ರೂ ಸಹ ಕೊಟ್ಟಿದ್ದಾರೆ, ಅದರಿಂದ ನೀವು ಮಾಡ್ಕೊಳ್ಬೋದು. ಸೊ ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಇದೆ, ಅಂದರೆ ಪರ್ಫೆಕ್ಟ್ ದಾರ ಬರುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಸೀರೆಗಳದ್ದು ಎಡ್ಜನ್ನು ಕಟ್ ಮಾಡ್ಕೊಳ್ತೀನಿ, ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇದು ತುಂಬಾ ಥ್ರೆಡ್ ಬಿಚ್ಕೊಳ್ತಾ ಇರುತ್ತೆ ಕೆಲವೊಂದು ಸೀರೆಗಳು. ಸೊ ಅದಕ್ಕೋಸ್ಕರ ಫಸ್ಟ್ ಕಟ್ ಮಾಡ್ಕೊಂಡು ಬಿಡೋಣ. ಹಾಗೆ ಈ ರೀತಿ ಸೀರೆಗಳನ್ನು ನೀವು ಜಾಸ್ತಿ ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನಾವು ಕಟ್ ಮಾಡಿ ಜಸ್ಟ್ ಒಂದು 10 ನಿಮಿಷದಕ್ಕೆ ಮತ್ತೆ ಅದು ಎಳೆ ಬಿಚ್ಚುತ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು 4 ಸೀರೆ ಈ ಥರದ್ದಿದ್ದರೆ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿ. ಹಾಗೆ ನಾನು ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಜಿಗ್ಜಾಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಪರ್ಫೆಕ್ಟಾಗಿ ಜಿಗ್ಜಾಗ್ ಬರಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಸೀರೆ ಉಲ್ಟಾ ಸೀದಾ ನೋಡ್ಕೊಂಡ್ಬಿಟ್ಟು ಸೀರೆ ಉಲ್ಟಾ ಹಿಡಿದ್ಬಿಟ್ಟು ನಾವು ಜಿಗ್ಜಾಗ್ ಮಾಡ್ತಾ ಹೋಗಬೇಕು. ಮೊದಲಿಗೆ ನಾವಿಲ್ಲಿ ಅದ್ರ ಮುಂದಗಡೆ ಪೈಪ್ ಥರ ಏನು ಕೊಟ್ಟಿದ್ದಾರಲ್ವ, ಸೊ ರೌಂಡ್ ಶೇಪಲ್ಲಿ ಇರುತ್ತೆ, ಸೊ ಅದಕ್ಕೋಸ್ಕರ ನಾನು ಪೈಪ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ಈ ರೀತಿ ಬಟ್ಟೆಯನ್ನು ಕೊಡಬೇಕು. ಬಟ್ಟೆಯನ್ನು ಕೊಟ್ಬಿಟ್ಟು ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು, ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ನಂತರ ನಮ್ಮ ಒಂದು ಎಡಗೈಯಿಂದ ನಿಧಾನವಾಗಿ ಬಟ್ಟೆನ ಜಕ್ಕೊಳ್ತಾ ಹೋಗಬೇಕು. ತುಂಬಾ ಫಾಸ್ಟಾಗಿ ಜಕ್ಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಸೀರೆ ನೀಟಾಗಿ ಸ್ಟಿಚ್ ಬೀಳಲ್ಲ, ಅಂದರೆ ನೀಟಾಗಿ ಅದು ಪೈಪಿಂಗ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿ ಜಗ್ತಾ ಹೋಗಿ
ಇಲ್ಲಿ ಹಿಂದ್ಗಡೆ ನೀಟಾಗಿ ಸೀರೆನ ನಿಧಾನವಾಗಿ ಎತ್ತಿ ಕೊಡ್ತಾ ಹೋಗಬೇಕು. ಜಸ್ಟ್ ಒಂದು ಬೆರಳಿಂದ ಈ ರೀತಿ ಫೋಲ್ಡ್ ಮಾಡ್ತಾ ಮೇಲುಗಡೆ ಸ್ವಲ್ಪ ನಾವು ಹೈಟಲ್ಲಿ ಎತ್ತಿ ಕೊಟ್ಟರೆ ಪರ್ಫೆಕ್ಟಾಗಿ ಇದು ಜಿಗ್ಜಾಗ್ ಬರುತ್ತೆ. ಜಿಗ್ಜಾಗನ್ನು ಕೇವಲ ಜಸ್ಟ್ ಒಂದು 5 ನಿಮಿಷದಲ್ಲಿ ಒಂದೊಂದು ಸೀರೆನೆಲ್ಲ ಜಿಗ್ಜಾಗ್ ಮಾಡ್ಬೋದು. ತುಂಬಾ ಈಸಿ ಅಂದರೆ ಈಸಿ ಇರುತ್ತೆ ಸೀರೆ ಜಿಗ್ಜಾಗ್ ಮಾಡೋದು. ನಿಮಗೆ ಪರ್ಫೆಕ್ಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎಲ್ಲ ಸೀರೆನೂ ಈ ಕಡೆ ಹಾಕ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಅನ್ನಿಸ್ತು ನಿಮಗೆ ಕಾಣಿಸ್ತಾ ಇಲ್ವೇನೋ ಅಂತ ಹೇಳಿಬಿಟ್ಟು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ರೀತಿ ತೆಗೆದು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ಈ ರೀತಿ ಸ್ವಲ್ಪ ಮೇಲುಗಡೆ ಎತ್ತಿ ಜಸ್ಟ್ ಒಂದು ಬೆರಳಿಂದ ಈ ರೀತಿ ಫೋಲ್ಡ್ ಮಾಡ್ತಾ ಹೋದರೆ ಸಾಕು, ಪರ್ಫೆಕ್ಟಾಗಿ ಸೀರೆ ಜಿಗ್ಜಾಗ್ ಆಗುತ್ತೆ ನೋಡಿ. ಹಾಗೆ ಈ ಮಿಷನಲ್ಲಿ ನಾನು ಸಿಕ್ಕಾಪಟ್ಟೆ ಬಟ್ಟೆನ ಹೊಲಿದಿದ್ದೀನಿ. ಮುಂಚೆ ಎಲ್ಲ ತುಂಬ ಅಂದರೆ ತುಂಬ ಬ್ಲೌಸ್ಗಳೆಲ್ಲ ಹೊಲಿತಾ ಇದೆ, ಜಿಗ್ಜಾಗ್ ಮಾಡ್ತಾ ಇದೆ, ಪಾಲು ಹಚ್ತಾ ಇದೆ, ತುಂಬ ಈ ರೀತಿ ಕೆಲಸ ಮಾಡ್ತಾ ಇದ್ದೆ. ರೀಸೆಂಟಾಗಿ ಬಿಟ್ಟಿದ್ದೀನಿ. ಯಾಕೆ ಇವಳು ಒಂದು 2-3 ವೀಡಿಯೋದಲ್ಲಿ ಬಟ್ಟೆ ಹೊಲಿಯಲ್ಲ ಅಂತ ಹೇಳ್ತಿದ್ದಳು, ಬಟ್ ಯಾಕೆಂತ ಹೇಳ್ತಿಲ್ಲ ಅಂತ ಅಂದ್ಕೊಳ್ಬೇಡಿ. ನನಗೆ ಹೋದ ವರ್ಷ ಮೂಲ ವ್ಯಾಧಿದು ಆಪ್ರೇಷನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಬಟ್ಟೆನ ಸ್ಟಿಚ್ ಮಾಡೋದನ್ನು ಅವಾಯ್ಡ್ ಮಾಡಿದ್ದೀನಿ. ನನಗೆ ಬಟ್ಟೆ ಹೊಲಿಯೋದು ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಂಗೆ ಟೈಲರಿಂಗ್ ಮಿಷನ್ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಎಷ್ಟೊಂದು ಬಟ್ಟೆ ಹೊಲಿಯೋಕೆ ಬಂದರೂ ಸುಮಾರು ಜನ ನನಗೆ ಬಟ್ಟೆ ಬ್ಲೌಸ್ ಹೊಲ್ದು ಕೊಡು ಅಂತ ಕೇಳ್ತಾರೆ, ಮನೆ ಹತ್ರ ಎಲ್ಲ ಬಂದಿರ್ತಾರೆ. ಸೊ ನಾನು ಅವ್ರನ್ನ ಹಾಗೆ ವಾಪಸ್ ಕಳಿಸ್ಬಿಡ್ತೀನಿ. ಯಾಕೆಂದರೆ ನನಗೆ ಟೈಲರಿಂಗ್ ಮಿಷನ್ ಮೇಲೆ ಕೂತ್ರೆ ಮತ್ತೆ ನನಗೆ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾರ್ದು ಬಟ್ಟೆನ ಸ್ಟಿಚಿಂಗಿಗೆ ಹಿಡಿತಾ ಇಲ್ಲ. ಸೊ ನಂದು ಮತ್ತು ನನ್ನ ತಂಗಿದು ಅಷ್ಟೇ ಹೊಲಿತೀನಿ. ನಮ್ಮ ಅಕ್ಕಂದರು ಕೂಡ ಟೈಲರಿಂಗ್ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಬ್ಲೌಸ್ಗಳೆಲ್ಲ ಅವರೇ ಹೊಲ್ಕೊಳ್ತಿರ್ತಾರೆ. ಅವರು ಸಹ ಡ್ಯೂಟಿಗೆ ಹೋಗ್ತಾರಲ್ವ, ಡ್ಯೂಟಿಗೆ ಹೋಗಿ ಬಂದುಬಿಟ್ಟು ಅವ್ರವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತಾರೆ. ಬಟ್ ನನ್ನ ತಂಗಿ ಇನ್ನೂ ಟೈಲರಿಂಗ್ ಪರ್ಫೆಕ್ಟಾಗಿ ಕಲ್ತಿಲ್ಲ. ಸೊ ನೋಡಿ, ಇವಾಗ ಇದನ್ನು ನೀಟಾಗಿ ಜಿಗ್ಜಾಗ್ ಮಾಡಿದ್ದೀನಿ, ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಜಸ್ಟ್ ನಿಮ್ಮ ಜೊತೆ ಮಾತಾಡ್ತಾ ಜಸ್ಟ್ 5 ನಿಮಿಷದಲ್ಲಿ ಒಂದು ಸೀರೆನ ಜಿಗ್ಜಾಗ್ ಮಾಡಿದೆ. ಹಾಗೆ ಇವತ್ತು ನಾನು ಸ್ವಲ್ಪ ನಿಧಾನವಾಗಿಯೇ ಜಿಗ್ಜಾಗ್ ಮಾಡಿದ್ದೀನಿ, ಯಾಕೆಂದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನೋಡಿ. ನಾವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ವಲ್ವ ಫ್ರಂಟಲ್ಲಿ, ಸೊ ಅದಕ್ಕೋಸ್ಕರ ಇಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ಲಾಸ್ಟಲ್ಲೂ ಸಹ ಅಷ್ಟೇ ಪರ್ಫೆಕ್ಟ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಪರ್ಫೆಕ್ಟಾಗಿ ಬಂತು ಅಂದರೆ ಲಾಸ್ಟಲ್ಲೂ ಸಹ ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಹಿಲ್ಲ ಕುಲ್ಲ ಆಗಿಬಿಡುತ್ತೆ, ಮೇಲೆ ಕೆಳಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಾನು ನಿಮಗೆ ಇನ್ನೊಂದು ಸೀರೆನೂ ಸಹ ತೋರಿಸ್ಬಿಡ್ತೀನಿ. ಇದನ್ನು ಸ್ವಲ್ಪ ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಕೆಳಗಡೆ ಕುದುರೆ ಇರುತ್ತಲ್ವ, ಜಿಗ್ಜಾಗ್ ಕುದುರೆ, ಅದಕ್ಕೆ ಯಾವ ರೀತಿ ಬಟ್ಟೆನ ಕೊಡಬೇಕು ಅಂತ ಹೇಳಿಬಿಟ್ಟು ನಿಧಾನವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ರೀತಿ ಸೀರೆಗಳೆಲ್ಲ ಎಳೆ ಸಿಕ್ಕೊಳ್ಳುತ್ತೆ, ಆಗ ಅದನ್ನು ಯಾವ ರೀತಿ ಬಿಡಿಸ್ಕೊಳ್ಬೇಕು ಅಂತಲೂ ಸಹ ನಿಮಗೆ ತೋರಿಸ್ತೀನಿ. ನೋಡಿ, ಇರಿದು ಸ್ವಲ್ಪ ಎಳೆ ಎಳೆ ಬಿಚ್ಚುತ್ತಾ ಇದೆ ಸೀರೆ ಇದು ನೋಡಿ. ಈ ರೀತಿ ದಾರ ಸಿಕ್ಕೊಂಡಾಗ ನೀವು ಸೀರೆನ ಜಗ್ಗಬಾರ್ದು. ಸೀರೆ ಜಗ್ಗೋದ್ರಿಂದ ಸೀರೆ ಡ್ಯಾಮೇಜ್ ಆಗುತ್ತೆ, ಇಲ್ಲಾಂದರೆ ನಮ್ಮದು ನೀಡಲ್ಲೂ ಕಟ್ಟಾಗಿ ಹೋಗ್ಬಿಡುತ್ತೆ. ನಾವು ಫೋರ್ಸಿಬಲಿ ಜಗ್ಗಿದ್ರೆ ಕಟ್ಟಾಗಿ ಹೋಗ್ಬಿಡುತ್ತೆ. ಇದನ್ನು ನಿಧಾನವಾಗಿ ಫಸ್ಟು ಎಳೆ ಎಳೆ ಏನು ಸಿಕ್ಕೊಂಡಿದೆ ಅಲ್ವಾ ಅದನ್ನು ಬಿಚ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡಿ ನಂತರ ಮತ್ತೆ ನಿಧಾನವಾಗಿ ಹಿಂದ್ಗಡೆಯಿಂದ ಸ್ವಲ್ಪ ಹಿಂದೆ ತೊಗೊಂಡು ಮತ್ತೆ ಇದಕ್ಕೆ ಸ್ಟಿಚಿಂಗ್ ಮಾಡ್ತಾ ಹೋದರೆ ಇದು ಪರ್ಫೆಕ್ಟಾಗಿ ಜಿಗ್ಜಾಗ್ ಆಗುತ್ತೆ ನೋಡಿ. ಇದು ಪರ್ಫೆಕ್ಟಾಗೂ ಸಹ ರೆಡಿ ಆಯಿತು. ಸೊ ನನಗೆ ಸಮಸ್ಯೆ ಇರೋದ್ರಿಂದ ಬಟ್ಟೆನ ಸ್ಟಿಚ್ ಮಾಡ್ತಾ ಇಲ್ಲ. ಸೊ ಅಷ್ಟೇ, ಮತ್ತೇನೂ ಇಲ್ಲ. ಬಟ್ ನನ್ನ ಬ್ಲೌಸ್ಗಳು ಮತ್ತು ನನ್ನ ತಂಗಿ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡುವಾಗ ನಾನು ಖಂಡಿತ ವೀಡಿಯೋನ ಶೇರ್ ಮಾಡ್ತೀನಿ. ಇದು ಸಹ ಪರ್ಫೆಕ್ಟಾಗಿ ಜಿಗ್ಜಾಗ್ ಆಗಿದೆ. ಸೊ ಇವಾಗ ಮಿಕ್ಕಿರೋ ಸೀರೆಗಳನ್ನು ಸಹ ನಾನು ಜಿಗ್ಜಾಗ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಆಲ್ರೆಡಿ ಇವಾಗ 3:45 ಆಗಿದೆ, ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ. ನೋಡಬೇಕು, ಎದ್ರೆ ಕರ್ಕೊಂಡು ಬರ್ತಾರೆ ಮಗನಿಗೆ, ಇಲ್ಲಾಂದರೆ ನಾನೇ ಹೋಗಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಸೀರೆನ ಜಿಗ್ಜಾಗ್ ಮಾಡ್ತೀನಿ. ಇನ್ನು ಮಿಕ್ಕಿರೋದನ್ನು ಮತ್ತೆ ನಾಳೆ ಅಥವಾ ನಾಡಿದ್ದು ನಾನು ಫ್ರೀ ಇದ್ದಾಗ ಜಿಗ್ಜಾಗ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಸಹ ಮಾಡಬೇಕು ಅವ್ರಿಗೆ. ಮತ್ತು ಸಂಜೆ ಒಂದು ಪಾಪುದು ಬರ್ತಡೇ ಇದೆ, ಪಾಪುನ ಬರ್ತಡೆಗೂ ಸಹ ಹೋಗಬೇಕು. ಅದು ಯಾರು ಅಂತ ಹೇಳಿಬಿಟ್ಟು ನಾನು ನಿಮಗೆ ಬರ್ಡೇ ಹೋದವಾಗಲೇ ತಿಳಿಸ್ತೀನಿ. ಹಾಗೆ ಈ ರೀತಿ ಸೀರೆಗಳೇನಾದ್ರು ಜಿಗ್ಜಾಗ್ ಮಾಡೋದಿದ್ರೆ ಬೇಗ ಆಗಿಬಿಡುತ್ತೆ. ಹಾಗೆ ಮುಂಚೆ ನಂದು ಮೋಟ್ರು ಸಹ ಇತ್ತು, ಇವಾಗ ಮೋಟ್ರು ಸಹ ತೆಗೆದು ಬಿಟ್ಟಿದ್ದೀನಿ. ಯಾಕೆಂದರೆ ಮೋಟ್ರು ಕರೆಂಟಿಂದಲ್ವ, ಸೊ ಅದು ಹೀಟ್ ತುಂಬ ಆಗುತ್ತೆ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟು ಜಸ್ಟ್ ಕಾಲಲ್ಲೇ ನಾನು ತುಳಿತಾ ಹೋಗ್ತೀನಿ ಅಷ್ಟೇ ನೋಡಿ. ಇವಾಗ
ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಬಂದುಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಹಚ್ಕೊಟ್ಟಿದ್ದೆ, ತಿಂದುಬಿಟ್ಟು ಟೀ ಕುಡಿದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಅವರು ಫುಲ್ ಪ್ಯಾಕಪ್ ಆಗಿ ರೆಡಿಯಾಗಿದ್ದಾರೆ, ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೊರಟಿದ್ದಾರೆ. ಅವ್ರು ಹೋದ್ರ ನಂತರ ನಾನು ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಬರ್ತಡೇಗೆ ಬಂದಿದ್ದೀವಿ. ಇವತ್ತು ನಂದ ಕಿಶೋರನ್ ಬರ್ತಡೇ ಇದೆ, ಸೊ ಫಸ್ಟಿಗೆ ಬರ್ಡೇ ವಿಶ್ ಮಾಡಿಬಿಡೋಣ. ಹ್ಯಾಪಿ ಬರ್ಡೇ ಕಿಶೋರ್. ಅವ್ರ ಪಾಪ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಹಾಗೆ ಇವರು ಯಾರನ್ನು ಕರೆದಿಲ್ಲ, ಜಸ್ಟ್ ಮನೆಯವರು ಮತ್ತು ನನ್ನನ್ನು ಕರೆದಿದ್ದಾರೆ. ಆಲ್ರೆಡಿ ಇವ್ರ ಪರಿಚಯ ನಿಮಗೆ ಇರ್ಬೋದು, ಅಂದರೆ ಫ್ರಿಜ್ ತರೋಕೆ ಹೋಗಿದ್ವಲ್ವ, ಸೊ ಇವರು ವರ್ಕ್ ಮಾಡ್ತಿರೋ ಒಂದು ರಿಲಯನ್ಸ್ ಮಾರ್ಟಲ್ಲೇ ನಾವು ಫ್ರಿಜ್ಜನ್ನು ತೊಗೊಂಡು ಬಂದಿದ್ದು. ಹಾಗೆ ಇವ್ರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಆಶಾ ಇದ್ದಾರೆ, ಆಶಾ ಅವರ ಹಸ್ಬೆಂಡು. ಸೊ ಇವಾಗ ಬರ್ಡೇ ಕೇಕ್ ಎಲ್ಲ ಕಟ್ಟಾಯಿತು, ಸೊ ಸ್ವಲ್ಪ ಪಲಾವು ಮತ್ತು ಕೇಸರಿ ಬಾತ್ ಮಾಡಿದರು. ಫುಲ್ ಹೊಟ್ಟೆ ತುಂಬ ಅಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ನಾವು ಮನೆಗೂ ಸಹ ಬರ್ತೀವಿ. ನನ್ನ ಮಗಳು ಬಂದುಬಿಟ್ಟು ಹ್ಯಾಪಿ ಬರ್ಡೇ ಹೇಳ್ರಿ ಅವನಿಗೆ ಕಿಶೋರ್. ಸೊ ಸ್ನೇಹಿತರೆ, ಇವತ್ತಿನ ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಸೀರೆ ಜಿಗ್ಜಾಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್.